ಇನ್ನು ದುನಿಯಾ ದುಬಾರಿ ಆಗ್ಬಿಟ್ಟಿದೆ. ಒಂದ್ ಕಡೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗ್ತಾ ಇದೆ, ಇದೀಗ ಅಡುಗೆ ಸಿಲಿಂಡರ್ ಕೂಡ ಗಗನಕ್ಕೆ. ಇದು ಗೃಹಿಣಿಯರಿಗೆ ಶಾಕ್ ಮೇಲೆ ಶಾಕ್, ಸರ್ಕಾರ ಕೊಡ್ತಾ ಇರುವಂತಹ ಶಾಕ್ ಇದು. ಮಧ್ಯರಾತ್ರಿಯಿಂದಲೇ ಸಿಲಿಂಡರ್ ಬೆಲೆ 50 ರೂಪಾಯಿ ಏರಿಕೆ. ಇವತ್ತಿನಿಂದ ಒಂದು ಸಿಲಿಂಡರ್ ಬೆಲೆ 772 ರೂಪಾಯಿ, ಅಂದ್ರೆ ಕಳೆದ ಒಂದು ವಾರದ ಅಂತರದಲ್ಲಿ ಒಟ್ಟು 75 ರೂಪಾಯಿ ಹೆಚ್ಚಳ ಆಗಿದೆ. ಈಗಾಗಲೇ ಬುಕ್ ಮಾಡಿದ್ರೆ ನೀವು ಗ್ಯಾಸ್ಗೆ, ಅದಕ್ಕೂ ಕೂಡ 50 ರೂಪಾಯಿ ಹೆಚ್ಚಿಗೆ ಕೊಡಲೇಬೇಕು. 50 ರೂಪಾಯಿ ಹೆಚ್ಚು ಕೊಡದೆ ಇದ್ರೆ ಸಿಲಿಂಡರ್ ನಿಮ್ಗೆ ಸಿಗಲ್ಲ. ಕಳೆದ 3 ತಿಂಗಳಲ್ಲಿ 175 ರೂಪಾಯಿ ಏರಿಕೆಯಾಗಿದೆ ಸಿಲಿಂಡರ್ ಬೆಲೆ. ಮಧ್ಯರಾತ್ರಿಯಿಂದ 50 ರೂಪಾಯಿ ಹೆಚ್ಚಳ, ಕಳೆದೊಂದು ವಾರದ ಕತೆ ತೆಗೆದುಕೊಂಡ್ರೆ ಒಟ್ಟು 75 ರೂಪಾಯಿ ಹೆಚ್ಚಳ ಆಗಿದೆ. ಇನ್ನು ಕಳೆದ 3 ತಿಂಗಳ ಕತೆ ತಗೊಂಡ್ರೆ ಒಟ್ಟು 175 ರೂಪಾಯಿ ಸಿಲಿಂಡರ್ ಬೆಲೆ ಏರಿಕೆಯಾಗಿದ್ದು. ಈಗ ನೀವು ಒಂದು ಸಿಲಿಂಡರ್ ತಗೊಳ್ತೀರಾ ಅಂತಂದ್ರೆ 772 ರೂಪಾಯಿ ಕೊಡ್ಬೇಕು. ದುನಿಯಾ ಎಷ್ಟು ದುಬಾರಿ ಅನ್ನೋದಕ್ಕೆ ಸಾಕ್ಷಿ ಈ ಬೆಲೆ ಏರಿಕೆ. ಎಸ್, ಬೀದರ್ನ ಜನತೆ ಈ ದುಬಾರಿ ದುನಿಯಾ ಆಗಿರೋದ್ರ ಬಗ್ಗೆ, ಸಿಲಿಂಡರ್ ಬೆಲೆ ಏರಿಕೆಯಾಗಿದ್ರ ಬಗ್ಗೆ ಏನ್ ಹೇಳ್ತಾರೆ ಕೇಳೋಣ. ನಮ್ಮ ರಿಪೋರ್ಟರ್ ಮಾತನಾಡಿದ್ದಾರೆ, ಕೇಳೋಣ. ಕಡೆ ಪೆಟ್ರೋಲ್ ದರ ಮತ್ತು ಡೀಸೆಲ್ ದರ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇರುವಂಥದ್ದು. ಈ ನಡುವೆ ಈಗ ಸರ್ಕಾರ ಜನರಿಗೆ ಮತ್ತೊಂದು ಶಾಕ್ ಕೊಟ್ಟಿದೆ. ಗ್ಯಾಸ್ ದರ 50 ರೂಪಾಯಿ ನಿನ್ನೆಯಿಂದಲೇ ಏನೊಂದು ಹೆಚ್ಚು ಮಾಡಿರುವಂಥದ್ದು. ಈ ನಿರ್ಧಾರದಿಂದ, ಸರ್ಕಾರದ ಈ ಒಂದು ನಿರ್ಧಾರದಿಂದ ಸಾರ್ವಜನಿಕರು ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂಥದ್ದು. ನಮ್ಮ ಜೊತೆಗೆ ಗೃಹಿಣಿಯರು ಕೂಡ ಇದ್ದಾರೆ, ಅವರು ಏನು ಹೇಳ್ತಾರೆ ಈ ಒಂದು ದರ ಹೆಚ್ಚಾಗಿರುವ ಬಗ್ಗೆ ಅಂತ ಅವರಿಂದಲೇ ಕೇಳೋಣ. ಏನು ಹೇಳ್ತೀರಿ, ನಿನ್ನೆಯಿಂದ 50 ರೂಪಾಯಿ ಗ್ಯಾಸಿನ ರೇಟ್ ಹೆಚ್ಚಾಗ್ಯದ? ಗ್ಯಾಸಿನ ರೇಟ್ ಹೆಚ್ಚಾಗಿದ್ದರಿಂದ ತುಂಬ ತೊಂದರೆ ಆಗ್ತಾಯಿದೆ. ವೈರಸ್ ಹೊಡಿತದಿಂದ ಕೆಲಸನ ಕಳ್ಕೊಂಡಿರುವ ಜನರಿಗೆ ತುಂಬ ತೊಂದರೆ ಆಗ್ತಾಯಿದೆ. ಆಮೇಲೆ ಸಬ್ಸಿಡಿನೂ ಬರ್ತಾ ಇಲ್ಲ. ಆಮೇಲೆ ಮೇಲಿನ ಮೇಲೆ ಗ್ಯಾಸು, ಪೆಟ್ರೋಲು ಎಲ್ಲ ರೇಟ್ ಹೆಚ್ಚಿಗೆ ಮಾಡಿದರೆ ಕೆಲಸ ಕಳ್ಕೊಂಡಿರುವ ಜನರಿಗೆ ತುಂಬ ಕಷ್ಟ ಆಗುತ್ತೆ. ಅದಕ್ಕೆ ರೇಟ್ ಕಮ್ಮಿ ಮಾಡಬೇಕನ್ನೋದು. ಸೊ ಇದು ಏನೊಂದು ಸಾರ್ವಜನಿಕರ ಮಾತಾಗಿತ್ತು. ಇನ್ನೊಬ್ರು ಕೂಡ ನಮ್ಮ ಜೊತೆಗಿದ್ದಾರೆ, ಅವ್ರಿಗೆ ಕೂಡ ನಾವು ಮಾತಾಡಿಸ್ತೀವಿ. ಏನು ಹೇಳ್ತೀರಿ, ಈಗಾಗಲೇ ನಿನ್ನೆಯಿಂದ 50 ರೂಪಾಯಿ ಮತ್ತೆ ಹೆಚ್ಚು ಮಾಡ್ಯಾರ ಗ್ಯಾಸಿನ ರೇಟ್? ತುಂಬ ಕಷ್ಟ ಆಗ್ತಾಯಿದೆ ರೀ. ಈ ಸಿಟಿ ಮೇಲಂತೂ ಮನೆ ಮೇಲೆ ಒಲಿ ಹಚ್ಚೋಕ್ಕೂ ಆಗಲ್ಲ. ಇನ್ನು ಹಳ್ಳಿ ಊರಾಗಿದ್ದರೆ ಒಲಿ ಹಚ್ಚು ಅಡುಗೆನ ಮಾಡ್ತೀವಿ. ಆದರೆ ಸಿಟಿ ಮೇಲೆ ಕಿರಾಯಿ ಮನೆ ಇರ್ತವೆ, ನಾವೆಲ್ಲ ಕಿರೆದವರು. ಈಗ ಓನರು ಯಾಕೆ ಮನೆ ಹಚ್ಚಿರಿ, ಬೆಂಕಿ ಯಾಕೆ ಹಚ್ಚಿರಿ ಅಂತೇಳಿ ಜಗಳಾಡಿ ಮತ್ತು ನಮಗೆ ಮನೆ ಬಿಡಿಸೋಂಥ ಪರಿಸ್ಥಿತಿ ಬರ್ತೈತಿ. ಅದಕ್ಕಾಗಿ ಆದಷ್ಟು ಮಟ್ಟಿಗೆ ನನ್ನ ಪರವಾಗಿ, ನಮ್ಮ ಜನತೆ ಪರವಾಗಿ ಗ್ಯಾಸ್ ಸಿಲಿಂಡರ್ ರೇಟನ್ನು ಕಡಿಮೆ ಮಾಡಬೇಕಂಥೇಳಿ ನಾನು ಸರ್ಕಾರಕ್ಕೆ ಮನವಿ ಮಾಡ್ಕೊತೀನಿ ರೀ. ಸೊ ಇದು ಗೃಹಿಣಿಯರ ಮಾತಾಗಿತ್ತು. ಇನ್ನೊಬ್ಬರು ಹಿರಿಯ ಅಜ್ಜಿ ಕೂಡ ಇದ್ದಾರೆ, ಅವ್ರಿಗೆ ಕೂಡ ನಾನು ಮಾತಾಡಿಸ್ತೀನಿ. ಅಮ್ಮ, ಈಗ ಗ್ಯಾಸ್ ರೇಟು ಮತ್ತೆ 50 ರೂಪಾಯಿ ಬಡಾಸ್ಯಾರ ರೀ, ಏನು ಹೇಳ್ತೀರಿ ಸರ್ಕಾರಕ್ಕೆ? ಇದು ನೋಡ್ರಿ, ನಮಗೆ ಭೀ ಈಗ ಗ್ಯಾಸ್ ಸಿಲಿಂಡರ್ ಕಡಿಮೆ ಮಾಡಿರಿ. ಈಗ ಮನೆ ಕಿರೈದಾಗ ಉಳಿದಿದ್ದೇವು, ನಮಗೇನು ಹೊಲ ಇಲ್ಲ ಏನಿಲ್ಲ ರೀ, ನಾವು ಹ್ಯಾಂಗ ಮಾಡಿ ಬದುಕರಿ? ನಾವು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.